ನಮಸ್ಕಾರ ಗೆಳೆಯರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ವಾಟ್ಸಪ್ ಅಕೌಂಟ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಹಾಗೆ ಟೂ ವೇ ಅಥೆಂಟಿಕೇಷನ್ ಮತ್ತು ಫಿಂಗರ್ ಪ್ರಿಂಟ್ ಸೆನ್ಸರಿಂದ ಅಕೌಂಟ್ನ ಹೇಗೆ ಸೆಕ್ಯೂರ್ ಮಾಡೋದು ಅಂತ ನೋಡೋಣ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಐಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಫ್ರೆಂಡ್ಸ್, ನೀವೇನು ಮಾಡಬೇಕು ಅಂದರೆ ನೀವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿರೋ ವಾಟ್ಸಪ್ನ ಓಪನ್ ಮಾಡಬೇಕಾಗುತ್ತೆ. ಸೊ ಒನ್ಸ್ ನೀವು ಅಪ್ಲಿಕೇಶನ್ ಓಪನ್ ಮಾಡಿದಾಗ ಅದು ಅಗ್ರಿ ಆ್ಯಂಡ್ ಕಂಟಿನ್ಯೂ ಅಂತ ಒಂದು ಪ್ರೈವಸಿ ಪಾಲಿಸಿ ತೋರಿಸುತ್ತೆ. ಸೊ ನಾನು ಅಗ್ರಿ ಆ್ಯಂಡ್ ಕಂಟಿನ್ಯೂ ಅಂತ ಕೊಡ್ತೀನಿ. ಸೊ ನಿಮ್ಮ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಸೊ ಒನ್ಸ್ ನೀವು ನಂಬರ್ನ ಎಂಟರ್ ಮಾಡಿದ್ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ಸೊ ನೀವು ಇಲ್ಲಿ ನೋಡ್ಬೋದು, ನಿಮ್ಮ ನಂಬರ್ನ ವೆರಿಫೈ ಮಾಡ್ಕೊಂಡು ಓಕೆ ಅಂತ ಕೊಡಬೇಕಾಗುತ್ತೆ. ಏನಾದರೂ ರಾಂಗ್ ನಂಬರ್ ಟೈಪ್ ಮಾಡಿದರೆ ಎಡಿಟ್ ಆಪ್ಷನಲ್ಲಿ ಎಡಿಟ್ ಅಂತ ನೋಡಿ ನೀವು ಎಡಿಟ್ ಮಾಡಿ ಮತ್ತೆ ಮಾಡ್ಬೋದು. ಸೊ ನನ್ನಲ್ಲಿ ನಂಬರ್ ಸರಿ ಇದೆ, ನೆಕ್ಸ್ಟ್ ಕೊಡ್ತೀನಿ. ಓಕೆ, ಸೊ ಇಲ್ಲಿ ನೋಡ್ಬೋದು ನಿಮ್ಮ ಕೊಟ್ಟಿರೋ ನಂಬರ್ಗೆ ಒಂದು ಒ ಟಿ ಪಿ ಪಿನ್ ಬರುತ್ತೆ. ಸೊ ಒ ಟಿ ಪಿ ಪಿನ್ನ ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ, ಇಲ್ಲಾಂದರೂ ನಾವು ಅಪ್ರೂವ್ ಕೊಟ್ಟಿರೋದ್ರಿಂದ ಆಟೋಮೆಟಿಕ್ಕಾಗೂ ರೀಡ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಆಟೋಮೆಟಿಕ್ಕಾಗಿ ಒಂದು ಒ ಟಿ ಪಿ ಪಿನ್ ರೀಡ್ ಆಗಿದೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಿಮ್ಮ ಅಕೌಂಟ್ ಈಗ ಕ್ರಿಯೇಟ್ ಆಗಿದೆ. ಸೊ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕಿಲ್ಲಿ. ಸೊ ಇಲ್ಲಿ ನಿಮ್ಮ ವಾಟ್ಸಪ್ ನಿಮ್ಮ ಕಾಂಟ್ಯಾಕ್ಟ್ನ ರೀಡ್ ಮಾಡೋಕ್ಕೋಸ್ಕರ ಒಂದು ಅಪ್ರೂವ್ ಕೇಳುತ್ತೆ. ನೀವು ಅಲೋ ಅಂತ ಕೊಡಬೇಕಾಗುತ್ತೆ, ಬಿಕಾಸ್ ನೀವು ಚಾಟ್ ಮಾಡಬೇಕು ಅಂತಿದ್ರೆ ಅವ್ರ ನಂಬರ್ ಇದ್ದರು ಅಲೋ ಕೊಡಲೇಬೇಕು. ಸೊ ಫೈಲ್ಸ್ಗೆ ನೀವೇನಾದರೂ ಒಂದು ಫೋಟೋಸ್ ಕಳಿಸ್ಬೇಕಂದ್ರೆ ಫೈಲ್ ಆ್ಯಕ್ಸೆಸ್ ಬೇಕಾಗುತ್ತೆ, ಸ್ಟೋರೇಜ್ ಆ್ಯಕ್ಸೆಸ್ಸು. ಸೊ ನೀವು ಅಲೋ ಕೊಡಲೇಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ ನೀವು ನೋಡ್ಬೋದು ಈಗ ನಿಮ್ಮದು ಪ್ರೊಫೈಲ್ ಇನ್ಫಾರ್ಮೇಷನ್ ಎಂಟರ್ ಮಾಡೋದಕ್ಕೆ ಕೇಳುತ್ತೆ. ನೀವಿಲ್ಲಿ ನಿಮ್ಮ ನೇಮ್ ಕೊಡ್ಬೋದು. ನೀವು ನೇಮ್ ಕೊಟ್ಟಮೇಲೆ ನೀವು ಇದಕ್ಕೊಂದು ಫೋಟೋ ಆ್ಯಡ್ ಮಾಡ್ಬೋದಾಗುತ್ತೆ. ಸೊ ನೀವು ಫೋಟೋ ಆ್ಯಡ್ ಮಾಡಬೇಕು ಅಂದರೆ ನೀವೊಂದು ಪ್ರೊಫೈಲ್ ಪಿಕ್ಚರ್ಗೆ ಒಂದು ನಿಮ್ಮ ಇಮೇಜ್ನ ಆ್ಯಡ್ ಮಾಡಬೇಕು ಅಂತಿದ್ರೆ ನೀವು ಕ್ಯಾಮ್ರಾ ಐಕನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವಿಲ್ಲಿ ಒಂದು ನನ್ನ ಇಮೇಜ್ನ ಆ್ಯಡ್ ಮಾಡಿದ್ದೀನಿ. ಸೊ ಒನ್ಸ್ ನಿಮ್ಮ ಪ್ರೊಫೈಲ್ ಪಿಕ್ಚರ್ನ ಒಂದ್ಸಲ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ಸೊ ಫ್ರೆಂಡ್ಸ್, ನೀವು ನೋಡ್ಬೋದು ನಿಮ್ಮ ಒಂದು ವಾಟ್ಸಪ್ ಅಕೌಂಟ್ ಏನಿದೆ ಅದು ಕ್ರಿಯೇಟ್ ಆಗಿದೆ. ನೀವು ಇಲ್ಲಿ ಚಾಟ್ ಮೇಲೆ ಸ್ಟಾರ್ಟ್ ಮಾಡಬೇಕಂದ್ರೆ ಈ ಚಾಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಇಲ್ಲಿ ತೋರಿಸುತ್ತೆ. ಸೊ ನೀವು ನೋಡ್ಬೋದು ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ತೋರಿಸ್ತದೆ ಇಲ್ಲಿ. ಸೊ ಇಷ್ಟೇ ಫ್ರೆಂಡ್ಸ್, ನೀವು ಸ್ಟೇಟಸ್ನ ಚೆಕ್ ಮಾಡ್ಬೋದು. ಕಾಲ್ ಮಾಡ್ಬೋದು, ಎಲ್ಲ ಆಪ್ಷನ್ಸ್ ಇರುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್ ಒಂದು ನಿಮ್ಮ ವಾಟ್ಸಪ್ ಅಕೌಂಟ್ನ ಕ್ರಿಯೇಟ್ ಮಾಡೋದು. ಸೊ ಈಗ ನೋಡ್ತೀರಾ ನಿಮ್ಮ ವಾಟ್ಸಪ್ ಅಕೌಂಟ್ ಹೇಗೆ ಸೆಕ್ಯೂರ್ ಮಾಡೋದು ಅಂತ. ಸೊ ಫ್ರೆಂಡ್ಸ್, ನೋಡ್ಬೋದು ಟೂ ವೇ ಅಥೆಂಟಿಕೇಷನ್ ಅಂದರೆ ನೀವು ಅದಕ್ಕೊಂದು ಸಿಕ್ಸ್ ಡಿಜಿಟ್ ಪಿನ್ನ ಸೆಟ್ ಮಾಡಿರ್ತೀರಾ. ನೀವು ಯಾವತ್ತಾದರೂ ಇನ್ನೊಂದು ಅಕೌಂಟಲ್ಲಿ ನೀವು ಲಾಗಿನ್ ಆಗ್ತಾ ಇದ್ದೀರಾ, ಇಲ್ಲ ಇನ್ನೊಂದು ಅಕೌಂಟಲ್ಲಿ ಜಸ್ಟ್ ಒಂದು ಒ ಟಿ ಪಿ ಇದ್ರೆ ಸಾಕಾಗಲ್ಲ, ಅದಕ್ಕೊಂದು ಪಿನ್ ಇರಬೇಕಾಗುತ್ತೆ. ಈಗ ಯಾರು ನಿಮ್ಮ ಮೊಬೈಲ್ನ ಅನ್ಆಥರೈಸ್ಡ್ ಆಗಿ ಆಕ್ಸೆಸ್ ಮಾಡಿ ಒ ಟಿ ಪಿನ ಕಲೆಕ್ಟ್ ಮಾಡ್ಕೋಬೋದಾಗುತ್ತೆ, ಬಟ್ ಪಿನ್ ನಂಬರ್ ಇಟ್ಟಿದ್ರೆ ನಿಮ್ಮ ವಾಟ್ಸಪ್ ಸೆಕ್ಯೂರ್ ಆಗಿರುತ್ತೆ. ಸೊ ಹೇಗೆ ಪಿನ್ ನಂಬರ್ನ ಸೆಟ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಇಲ್ಲಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಲಾಸ್ಟಲ್ಲಿ ಸೆಟ್ಟಿಂಗ್ ಅಂತ ಆಪ್ಷನ್ ಇರುತ್ತೆ, ಆ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಿಮಗೆ ಸೆಟ್ಟಿಂಗ್ ಆಪ್ಷನ್ ಬಂದರೆ ಇಲ್ಲಿ ನಿಮಗೆ ಅಕೌಂಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಆ ಅಕೌಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮಗೆ ಟೂ ಸ್ಟೆಪ್ ವೆರಿಫಿಕೇಷನ್ ಅಂತ ಒಂದು ಆಪ್ಷನ್ ಇರುತ್ತೆ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ಫ್ರೆಂಡ್, ಇದನ್ನು ನೀವು ಅನೇಬಲ್ ಮಾಡಬೇಕಿಲ್ಲಿ. ಅನೇಬಲ್ ಮಾಡಿದ್ರೆ ನೀವು ಒಂದು ಪಿನ್ ನಂಬರ್ನ ಸೆಟ್ ಮಾಡಬೇಕಾಗುತ್ತೆ. ಸೊ ನಾನು ಒಂದು ಪಿನ್ ನಂಬರ್ನ ಸೆಟ್ ಮಾಡ್ತಿದ್ದೀನಿ. ಆ ಪಿನ್ ನಂಬರ್ನ ಕನ್ಫರ್ಮೇಷನ್ ಕೇಳುತ್ತೆ. ನಿಮಗೇನಾದ್ರು ಪಿನ್ ಮರ್ತೋಗಿದೆ ಅಂತಂದರೆ ನಿಮಗೆ ಮೊಬೈಲ್ಗೆ ಒ ಟಿ ಪಿ ಬರಲ್ಲ. ಸೊ ನೀವು ಒಂದು ಇಮೇಲ್ ಅಡ್ರೆಸ್ ಕೊಡಬೇಕು, ಇಮೇಲ್ ಅಡ್ರೆಸ್ಗೆ ನಿಮಗೆ ಒಂದು ಒ ಟಿ ಪಿ ಪಿನ್ ಬರುತ್ತೆ, ಥ್ರೂ ಒ ಟಿ ಪಿ ಪಿನ್ನಿಂದ ನೀವು ಚೇಂಜ್ ಮಾಡಬೇಕಾಗುತ್ತೆ. ಸೊ ನೀವು ಇಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್ನ ಕೊಡಬೇಕಾಗುತ್ತೆ. ನಾನು ನನ್ನ ಇಮೇಲ್ ಅಡ್ರೆಸ್ ಕೊಡ್ತಿದ್ದೀನಿ. ಸೊ ಒನ್ಸ್ ನೀವು ಇಮೇಲ್ ಅಡ್ರೆಸ್ನ ಎಂಟರ್ ಮಾಡಿದ್ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ಕನ್ಫರ್ಮೇಷನ್ ಕೇಳುತ್ತೆ, ಮತ್ತು ಅದೇ ಇಮೇಲ್ ಅಡ್ರೆಸ್ನ ಎಂಟರ್ ಮಾಡಿ ನೆಕ್ಸ್ಟ್ ಸೇವ್ ಕೊಡಬೇಕಾಗುತ್ತೆ. ಸೊ ನೋಡ್ಬೋದು ಫ್ರೆಂಡ್, ಟೂ ವೇ ಅಥೆಂಟಿಕೇಷನ್ ಇನ್ ಅನೇಬಲ್ಡ್. ನೀವು ಟೂ ವೇ ವೆರಿಫಿಕೇಷನ್ ಏನು ಮಾಡ್ತೀರಾ, ನೀವು ಯಾವ್ದಾದ್ರು ಒಂದ್ಸಲಿ ಅಕೌಂಟ್ ಓಪನ್ ಮಾಡಬೇಕು ಅಂದರೆ ಅದು ನಿಮ್ಮ ಹತ್ರ ಪಿನ್ ನಂಬರ್ ಕೇಳುತ್ತೆ. ಲಾಂಗ್ ಟೈಮ್ ಒಂದ್ಸಲಿ ಬಿಟ್ಟು ನೀವು ಕೇಳ್ತಿದ್ದೀರಿ, ಓಪನ್ ಮಾಡ್ತಾ ಇದ್ದೀರ ಅಂತ ಸಮೇತ ಕೇಳುತ್ತದು. ಸೊ ಡನ್ ಅಂತ ಕೊಡ್ತೀನಿ ಇವಾಗ.
ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು, ನೀವು ಬೇಕಾದ್ರೆ ಮುಂದೆ ನೀವು ಬೇಕಾದ್ರೆ ಡಿಸೇಬಲ್ ಬೇಕಾದ್ರೆ ಮಾಡ್ಬೋದು, ಇದನ್ನು ಡಿಸೇಬಲ್ ಕ್ಲಿಕ್ ಮಾಡಿ. ಇಲ್ಲ ನೀವೇನಾದ್ರು ಪಿನ್ ನಂಬರನ್ನು ಚೇಂಜ್ ಮಾಡಬೇಕಂದ್ರೆ, ಸೊ ಇಲ್ಲೇನಾದ್ರು ನೀವು ಪಿನ್ ನಂಬರ್ನ ಚೇಂಜ್ ಮಾಡಬೇಕಂದ್ರೆ ಪಿನ್ ನಂಬರ್ನು ಚೇಂಜ್ ಮಾಡ್ಬೋದು ಇಲ್ಲಿ. ಸೊ ನೀವು ನಿಮಗೆ ಇಮೇಲ್ ಆ್ಯಕ್ಸೆಸ್ ಹೊಸ ಇಮೇಲ್ ಅಡ್ರೆಸ್ ಏನಾದ್ರು ಹಾಕಬೇಕು ಅಂದ್ರೂ ಚೇಂಜ್ ಇಮೇಲ್ ಅಡ್ರೆಸ್ ಮೇಲೆ ಕೊಟ್ಟು ಇಲ್ಲಿ ಚೇಂಜ್ ಮಾಡ್ಬೋದಾಗಿದೆ. ಫ್ರೆಂಡ್ ನಿಮಗೆ ಪಿನ್ ಕೇಳ್ತಾಯಿದೆ, ಅದ್ರ ಪಿನ್ ಇದ್ರೇ ನೀವು ಅದನ್ನು ಆ್ಯಕ್ಸೆಸ್ ಮಾಡೋಕ್ಕಾಗುತ್ತೆ. ಸೊ ನೀವು ಒಂದ್ಸಲ ಅಪ್ಲಿಕೇಶನಿಂದ ಹೊರಗಡೆ ಹೋಗಾದಮೇಲೆ ಮತ್ತೆ ಎಂಟರ್ ಆದಾಗ ಡೈರೆಕ್ಟಾಗಿ ಓಪನ್ ಆಗುತ್ತೆ. ಸೊ ಇದೇನಾಗುತ್ತೆ ಅಂದರೆ ನೀವು ಯಾರಿಗಾದ್ರು ಮೊಬೈಲ್ ಕೊಟ್ಟಾಗ ಅವರು ಅನ್ಆಥರೈಸ್ಡಾಗಿ ಯೂಸ್ ಮಾಡ್ಬೋದು, ನಿಮ್ಮ ಮೆಸೇಜ್ಗಳನ್ನ ಯಾರಿಗಾದ್ರು ಕಳಿಸ್ಬೋದು, ನಿಮ್ಮ ಕಾಂಟ್ಯಾಕ್ಟ್ ಇದ್ದವ್ರು ಕಳಿಸ್ಬೋದು. ಸೊ ಇದಕ್ಕೆ ಏನು ಮಾಡಬೇಕು ಅಂದರೆ ನೀವು ಅದಕ್ಕೊಂದು ಫಿಂಗರ್ ಪ್ರಿಂಟ್ ನಿಮ್ಮ ಮೊಬೈಲಲ್ಲೇ ಇದ್ದರೆ ನೀವು ಅದಕ್ಕೊಂದು ಫಿಂಗರ್ ಪ್ರಿಂಟ್ ಲಾಕ್ ಇಡ್ಬೋದಾಗುತ್ತೆ. ಹೇಗೆ ಅಂದರೆ ಇನ್ಬಿಲ್ಡಾಗಿ ಇದರಲ್ಲಿದೆ, ನೀವು ಯಾವುದೇ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಆಗ್ಬೋದು ಇಲ್ಲ ಮೊಬೈಲ್ ಅಪ್ಲಿಕೇಶನ್ ಎಲ್ಲಾದರೂ ಇರ್ಬೋದು ಬೇಡ. ನಿಮ್ಮ ವಾಟ್ಸಪ್ ಅಪ್ಲಿಕೇಶನಲ್ಲಿ ಒಂದು ಇನ್ಬಿಲ್ಡ್ ಆ್ಯಪ್ ಲಾಕ್ ಇದೆ. ಸೊ ಏನಂದರೆ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಮತ್ತು ಸೆಟ್ಟಿಂಗ್ ಆಪ್ಷನ್ ಕ್ಲಿಕ್ ಮಾಡಬೇಕು. ಇಲ್ಲಿ ಅಕೌಂಟ್ ಸೆಟ್ಟಿಂಗ್ ಮೇಲೆ, ಇಲ್ಲಿ ನಿಮಗೆ ಪ್ರೈವಸಿ ಆಪ್ಷನ್ ಇರುತ್ತೆ, ಪ್ರೈವಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಲಾಸ್ಟಲ್ಲಿ ಬಂದರೆ ನಿಮಗೆ ಫಿಂಗರ್ ಪ್ರಿಂಟ್ ಲಾಕ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಫಿಂಗರ್ ಪ್ರಿಂಟ್ ಲಾಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಅನ್ಲಾಕ್ ವಿತ್ ಫಿಂಗರ್ ಪ್ರಿಂಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಎನೇಬಲ್ ಮಾಡಬೇಕಾಗುತ್ತೆ. ಎನೇಬಲ್ ಮಾಡಿದ್ರೆ ನೀವು ಆಲ್ರೆಡಿ ಒಂದು ಮೊಬೈಲ್ಗೆ ಕೊಟ್ಟಿರೋ ಫಿಂಗರ್ ಪ್ರಿಂಟ್ ಏನಿರುತ್ತೆ ಅದನ್ನು ಇರೋದಾಗುತ್ತೆ. ನೀವು ಜಸ್ಟ್ ಅದಕ್ಕೆ ಕನ್ಫರ್ಮೇಷನ್ಗೆ ನಿಮ್ಮ ಫಿಂಗರ್ ಪ್ರಿಂಟನ್ನ ಸ್ಕ್ಯಾನ್ ಮಾಡಬೇಕಾಗುತ್ತೆ. ಇದರಿಂದ ಸೊ ನೋಡ್ಬೋದು ಫ್ರೆಂಡ್, ಆಟೋಮೆಟಿಕ್ಲಿ ಲಾಕ್ ಅಂದರೆ ನೀವು ಒಂದು ಅಪ್ಲಿಕೇಶನಿಂದ ಹೊರಗಡೆ ಬಂದಾದಮೇಲೆ ಎಷ್ಟು ಟೈಮ್ ಆದಮೇಲೆ ನೀವು ಒಂದು ಅಪ್ಲಿಕೇಶನ್ನು ಲಾಕ್ ಹಾಕಬೇಕು ಅಂತಿರುತ್ತೆ. ಸೊ ಇಮಿಡಿಯೇಟ್ ಅಂದರೆ ನೀವು ಒನ್ಸ್ ಅಪ್ಲಿಕೇಶನಿಂದ ಹೊರಗಡೆ ಬಂದರೆ ಮತ್ತೆ ಅಪ್ಲಿಕೇಶನ್ ಮಾಡಬೇಕು ಅಂದರೆ ಫಿಂಗರ್ ಪ್ರಿಂಟ್ ಲಾಕ್ ಕೇಳುತ್ತೆ. ಸೊ ನೀವೆಲ್ಲ ನೀವು ಒಂದು ನಿಮಿಷ ಬೇಕು ಅಂತ ಕೇಳಿದ್ರೆ ನೋಡ್ಬೋದು, ನೀವು ಆಫ್ಟರ್ ಒನ್ ಮಿನಿಟ್ ಅಂತ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಾನು ಆ್ಯಪಿಂದ ಹೊರಗಡೆ ಬಂದುಬಿಟ್ಟು ಮತ್ತೆ ಕ್ಲಿಕ್ ಮಾಡಿದ್ರು ಡೈರೆಕ್ಟಾಗಿ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ನಾನು ಬೆಸ್ಟ್ ಏನು ಹೇಳ್ತೀನಿ ಅಂದರೆ ಇಮಿಡಿಯೇಟ್ ಕೊಟ್ಟರೆ ಒಳ್ಳೆಯದು. ಸೊ ಇಷ್ಟೇ ಫ್ರೆಂಡ್ಸ್ ನೋಡ್ಬೋದು ನೀವು. ಸೊ ಫ್ರೆಂಡ್ಸ್ ಇಷ್ಟೇ ಒಂದು ನಿಮ್ಮ ಅಕೌಂಟ್ನ ಹೇಗೆ ಕ್ರಿಯೇಟ್ ಮಾಡೋದು ಹಾಗೂ ಅದರ ಹೇಗೆ ಸೆಕ್ಯೂರ್ ಆಗಿ ಇಟ್ಕೊಳೋದು ಅಂತ ತೋರಿಸ್ಕೊಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಐಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.